ಎಸ್ ರಾಜ್ಯದಲ್ಲಿ ಸಂಭ್ರಮಕ್ಕೆ ಬ್ರೇಕ್ ಬಿದ್ದಿದ್ದಕ್ಕೆ ಗೋವಾದತ್ತ ಜನ ಮುಖ ಮಾಡಿದ್ದಾರೆ. ಬೆಳಗಾವಿ ಮೂಲಕ ಗೋವಾದತ್ತ ಪ್ರವಾಸಿಗರ ದಂಡು ಸಾಕ್ತಾ ಇದೆ. ಖಾಸಗಿ ಬಸ್ಗಳಲ್ಲಿ ಕಾರ್ಗಳಲ್ಲಿ ಗೋವಾದತ್ತ ಯುವಕರ ದಂಡು. ಗೋವಾದಲ್ಲಿ 45 ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ. ಈ ಮಾಹಿತಿಯನ್ನ ಗೋವಾ ಸಿಎಂ ಹಂಚಿಕೊಂಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಕಡಲ ತೀರದಲ್ಲಿ ಗೋವಾದಲ್ಲಿ ರಂಗೇರಲಿದೆ ಹೊಸ ವರ್ಷದ ಸಂಭ್ರಮ. ಹೀಗಾಗಿ ಗೋವಾದತ್ತ ಮುಖ ಮಾಡಿದ್ದಾರೆ ರಾಜ್ಯದ ಜನ. ಬೆಳಗಾವಿ ಮೂಲಕ ಗೋವಾಗೆ ತೆರಳ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀರಿ. ಪ್ರೈವೇಟ್ ಕಾರ್ಗಳಲ್ಲಿ ಬಸ್ಗಳಲ್ಲಿ ಜನ ಗೋವಾದಲ್ಲಿ ಹೊಸ ವರ್ಷಾಚರಣೆ ಮಾಡೋದಕ್ಕೆ ತೆರಳ್ತಾ ಇದ್ದಾರೆ. ರಾಜ್ಯದಲ್ಲಂತೂ ಹೊಸ ವರ್ಷಾಚರಣೆಗೆ ಬ್ರೇಕ್ ಬಿದ್ದಿದೆ. ಗುಂಪು ಸೇರಿ ಪಾರ್ಟಿ ಮಾಡೋ ಹಾಗೆ ಇಲ್ಲ. ಬೆಂಗಳೂರಿನಲ್ಲಿ ಮಧ್ಯಾಹ್ನದಿಂದಲೇ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಹೀಗಾಗಿ ಗೋವಾದತ್ತ ಮದ್ಯಪ್ರಿಯರ ದಂಡೆ ಸಾಕ್ತಾ ಇದೆ. ಬೈಕಲ್ಲಿ, ಬಸ್ಸಲ್ಲಿ, ಕಾರಲ್ಲಿ ಹೀಗೆ ಪ್ರವಾಸಿಗರ ದಂಡು ಹೊಸ ವರ್ಷವನ್ನು ಆಚರಿಸುವುದಕ್ಕೆ ಗೋವಾದತ್ತ ಮುಖ ಮಾಡಿದೆ. ರಾಜ್ಯದಲ್ಲಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಿನ್ನೆಲೆ ರಾಜ್ಯದ ಜನ ಮತ್ತು ಅಂತಾರಾಜ್ಯದ ಜನ ಏನಿದ್ದಾರೆ ಅಂದರೆ ಬೆಳಗಾವಿಯಿಂದ ಬೆಳಗಾವಿಯ ಮಾರ್ಗವಾಗಿ ಗೋವಾದತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಗೋವಾದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಹೊರಡ್ತಾ ಇರುವಂಥದ್ದು. ಸದ್ಯ ನಾವು ಬೆಳಗಾವಿಯ ಚನ್ನಮರುತದಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಏನು ಬೆಳಗಾವಿಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಖಾಸಗಿ ಬಸ್ಗಳು ಮತ್ತು ಖಾಸಗಿ ವಾಹನಗಳಲ್ಲಿ ಜನರು ಗೋವಾದತ್ತ ತೆರಳ್ತಾ ಇದ್ದಾರೆ. ಮಹಾಮಾರಿ ಕೊರೋನಾ ಭಯ ಬಿಟ್ಟು ಅವರು ಗೋವಾದತ್ತ ತೆರಳ್ತಾ ಇದ್ದಾರೆ. ಗೋವಾ ಸಿಎಂ ಪ್ರಮೋದ್ ಸಾವಂತ್ ನಿನ್ನೆ ತಾನೇ ಸುದ್ದಿಗೋಷ್ಠಿ ನಡೆಸಿ ಹೇಳಿದರು, ಗೋವಾದಲ್ಲಿ ಈ ಬಾರಿ ಹೊಸ ವರ್ಷಾಚರಣೆಗೆ 40-45 ಲಕ್ಷ ಜನ ಸೇರೋ ಸಾಧ್ಯತೆ ಇದೆ ಅಂತ. ಹೀಗಾಗಿ ಸಹಜವಾಗಿ ಬೆಳಗಾವಿ ಮಾರ್ಗವಾಗಿ ಬೇರೆ ರಾಜ್ಯಗಳಿಂದ ಮತ್ತು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಜನ ಗೋವಾದತ್ತ ಪ್ರಯಾಣ ಬೆಳೆಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನಡೇಶ್ ಪಾಟೀಲ್ ಜೊತೆ ಮಹಂತೇಶ್ ಕುರುಬೆಟ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.